ಇದೇ ಆಗಸ್ಟ್ 13 ರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನ ಆಯೋಜಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಅರವಳ್ಳಿ ತಿಳಿಸಿದ್ದು ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದವರು ಸರ್ಕ್ಯೂಟ್ ಹೌಸ್ ನಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗುವುದು ಪುರಸ್ಕಾರಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪುರಸ್ಕಾರಗಳನ್ನು ಪಡೆಯಬೇಕು ಆಯ್ಕೆ ಪಟ್ಟಿಯಲ್ಲಿ ಇಲ್ಲದೆ ಇನ್ನು ಯಾರಾದರೂ ವಿದ್ಯಾರ್ಥಿಗಳು ಪುರಸ್ಕಾರ ಸ್ವೀಕರಿಸಲು ಬಯಸಿದಲ್ಲಿ ಆಗಸ್ಟ್ 13 ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ತಮ್ಮ ದಾಖಲಾತಿಗಳನ್ನು ನೀಡಿ ಪುರಸ್ಕಾರ ಪಡೆಯಬೇಕೆಂದು ತಿಳಿಸಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಆಶಾ ಪ್ರಶಾಂತ ವೈಹೊಳೆ ಮತ್ತು ಅವರ ಪತಿ ಸಂಪಾದಕರು ಮತ್ತು ಉದ್ಯಮಿಯಾದಂತಹ ಪ್ರಶಾಂತ ವೈಹೊಳೆ ಅವರು ಮೊದಲು ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದರು ಅದನ್ನು ಮುಂದುವರೆಸಿಕೊಂಡು ಹೋಗಬೇಕೆಂದು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ ಸಮಿತಿ ಬೆಳಗಾವಿ ಜಿಲ್ಲೆಯ ವತಿಯಿಂದ ಸನ್ 2022-23 ಇಸ್ವಿಯ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ರವಿವಾರ ದಿನಾಂಕ 13/8/2023 ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಈ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ MRHS ಬೆಳಗಾವಿ ಜಿಲ್ಲೆಯ ವತಿಯಿಂದ 2022-2023 ಶೈಕ್ಷಣಿಕ ವರ್ಷದಲ್ಲಿ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರೂಪ್ಗಳಿಗೂ ಹಾಗೂ ಮಾಧ್ಯಮಗಳಲ್ಲಿಯೂ ಈ ವಿಷಯವನ್ನು ಹೇಳಲಾಗಿದೆ ಆದರೂ ಕೂಡ ಯಾರಾದರೂ ಯಾವುದೇ ವಿದ್ಯಾರ್ಥಿಗಳು ಈಗ ಇಂದು ಇದುವರೆಗೂ ತಮ್ಮ ಅಂಕಪಟ್ಟಿಗಳನ್ನು ಕಳುಹಿಸಿದ್ದವರು ಕೂಡ ದಿನಾಂಕ 13/8/2023 ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ತಮ್ಮ ಅಂಕಪಟ್ಟಿಗಳನ್ನು ನಮಗೆ ಸಲ್ಲಿಸಿ ಅವರೂ ಕೂಡ ಈ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಈ ಒಂದು ಮಾದಿಗ ಸಮಾಜದ ವತಿಯಿಂದ ಈಗಾಗಲೇ ಹಲವಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಆಶಾ ಐಹೊಳೆ ಮೇಡಮ್ ಅವರು ಹಾಗೂ ಅವರ ಪತಿ ಡಾಕ್ಟರ್ ಪ್ರಶಾಂತ್ ಐಹೊಳೆ ಅವರ ನೇತೃತ್ವದಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದರು ಈ ಅವರು ಮಾಡಿದಂಥ ಈ ಪ್ರತಿಭಾ ಪುರಸ್ಕಾರದಿಂದ ನಾವು ಒಂದು ನಮಗೆ ಸ್ಫೂರ್ತಿ ಸಿಕ್ತು ಅದನ್ನು ಒಂದು ಮುಂದುವರಿಸಿಕೊಂಡು ಹೋಗಬೇಕು ಮಾದಿಗ ಸಮಾಜದ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಒಂದು ಆರ್ಥಿಕ ಸಹಾಯ ಹಾಗೂ ಒಂದು ಪ್ರೋತ್ಸಾಹವನ್ನು ಕೊಡಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRHS ಸಂಸ್ಥಾಪಕ ರಾಜ್ಯಮಟ್ಟದ ಪದಾಧಿಕಾರಿಗಳಂತ ಶಿವರಾಯ ಕರ್ಕಿ ಭಾನುಪ್ರಸಾದ್ ಕೇಶವಮೂರ್ತಿ ಹಾಗೂ ಸ್ಥಳೀಯ ಭಾರತ್ ವೈಭವ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದಂಥ ಡಾಕ್ಟರ್ ಪ್ರಶಾಂತರಾವ್ ಐಹೊಳೆಯವರು ಹಾಗೂ ಕೆನರಾ ಬ್ಯಾಂಕಿನ ನಿವೃತ್ತ ಉನ್ನತ ಹುದ್ದೆ ಅಧಿಕಾರಿ ಶ್ರೀ ಬಾಬುರಾವ್ ಮಾಡಗೇರ್ ಹಾಗೂ
RTO ಉನ್ನತ ಅಧಿಕಾರಿ ನಿವೃತ್ತಿ ಅಂತ ಚಂದ್ರಕಾಂತ ತರಗವರು ಹಾಗೂ ಇನ್ನಿತರ ಅನೇಕ ಜಿಲ್ಲೆಯಾದ್ಯಂತ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ತಾವು ದಯವಿಟ್ಟು ಇದೇ ರವಿವಾರ ದಿನಾಂಕ 13/8/2023 ಬೆಳಗ್ಗೆ 10 ಗಂಟೆಗೆ ಸರಿಯಾದ ಸಮಯಕ್ಕೆ ತಾವೆಲ್ಲ ಉಪಸ್ಥಿತರಿದ್ದು ತಮ್ಮ ಪ್ರತಿಭಾವಂತ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುವಂತ ಒಂದು ಸಹಯೋಗವನ್ನು ತಾವು ಕಲ್ಪಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ. ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರೇಮ ಶಿವಪ್ಪ ಮಾದರ್, ಸಾಗರ್ ಪ್ರಕಾಶ್ ಕೆಳಗೇರಿ, ನೇತ್ರಾವತಿ ಶಂಕರಪ್ಪ ಕೋರಿಕೊಪ್ಪ, ಅಕ್ಷಯ್ ಕುಮಾರ್ ಉಮೇಶ್ ಕೋಲಕಾರ್ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಎಸ್ಎಸ್ಎಲ್ಸಿಯಲ್ಲಿ ಶೇವಂತ ಕುಳಲಿ, ಗೀತಾ ಕಂಬನ್ನವರ್, ದರ್ಶನ್ ಹರಿಜನ್, ಕುಮಾರಿ ಸುರಲಿ ತೆಳಗೇರಿ, ಅಂಕಿತಾ ಬಡ್ಲಿ, ವರ್ಷಾ ಮ್ಯಾಗೇರಿ, ಜಾನವಿ ಮಾದರ್, ಸ್ವಾತಿ ಆಲೂರ್, ಕುಸುಮ ಗಸ್ತೆ, ಶ್ರೀದೇವಿ ಮಾದರ್ ಸೇರಿದಂತೆ ಸುನಿಲ್ ಚಿಕ್ಕಣ್ಣನವರ್ ಮತ್ತು ಶ್ರುತಿ ಮಾದರ್, ಕುಮಾರ್ ಸಾಗರ್ ಮಾದರ್, ಶೈಲಾ ಹರಿಜನ್, ರಾಜಶ್ರೀ ಮುಂದಿನಮನಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಐಡಿ ಕಾರ್ಡ್ ತರುವುದು ಕಡ್ಡಾಯ ಎಂದಿದ್ದಾರೆ. ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಅತಿಥಿಗಳಿಗೆ ಭಾರತ್ ವೈಭವ್ ದಿನಪತಿ ಪ್ರಧಾನ ಸಂಪಾದಕರಾದಂಥ ಡಾಕ್ಟರ್ ಪ್ರಶಾಂತ್ ರಾವ್ ಐಹೊಳೆಯವರು ಪ್ರೀತಿಯ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRHS ಅನಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಅರ್ಪಿಸಲು ನಾನು ಇಚ್ಛಿಸ್ತೇನೆ. ತಾವೆಲ್ಲರೂ ಈ ಪ್ರತಿಭಾ ಪುರಸ್ಕಾರವನ್ನು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.